ಮೊನ್ನೆ ಮಂಡನೆಯಾದಂಥ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಸರ್ಕಾರವೇ ಇಡೀ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದೆ. ಆ ನಡುವೆ ಬಿಜೆಪಿಯಲ್ಲಿ ಯಾರು ಗಂಡಸರೇ ಇಲ್ಲ ಅಂತ ಶಾಸಕ ಎಚ್ ಸಿ ಬಾಲಕೃಷ್ಣ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಸಂಸದರು 27 ಜನ ಎಲ್ಲ ಶೋಪೀಸ್ಗಳು, ಬಿಜೆಪಿ ಎಂಪಿಗಳು ರಾಜ್ಯದ ಪರ ಧ್ವನಿ ಎತ್ತಿಲ್ಲ, ಹಾಗಾಗಿ ನಾವು ಹೋರಾಟ ಮಾಡೋ ಪರಿಸ್ಥಿತಿ ಬಂದಿದೆ, ಬಿಜೆಪಿಯಲ್ಲಿ ಗಂಡಸರೇ ಇಲ್ಲ ಅಂತ. ನಮ್ಮನ್ನು ನೋಡಿ ಅವರು ಬುದ್ಧಿ ಕಲಿಬೇಕು ಅಂತ ಎಚ್ ಸಿ ಬಾಲಕೃಷ್ಣ ಮಾತನಾಡಿದ್ದಾರೆ. ಹಾಗಾದ್ರೂ ಹೋರಾಟ ಮಾಡ್ತಾರೆ ನೋಡೋಣ ಅಂತ ಹೇಳಿದ್ದಾರೆ ಕಾಂಗ್ರೆಸ್ನ ಶಾಸಕ ಎಚ್ ಸಿ ಬಾಲಕೃಷ್ಣ. ಇವ್ರು ಯಾರು ಅಂತಂದ್ರೆ ಮೊನ್ನೆ ಗ್ಯಾರಂಟಿ ವಿಚಾರದಲ್ಲಿ ಹೇಳಿದ್ರಲ್ಲ ಲೋಕಸಭೆಗೆ ನೀವು ಕಾಂಗ್ರೆಸ್ ಓಟ್ ಹಾಕಿಲ್ಲ ಅಂತಂದ್ರೆ ನಿಮಗೆ ಗ್ಯಾರಂಟಿಗಳನ್ನು ಯಾಕೆ ಬೇಕಾಗುತ್ತೆ ಅಂತ ಹೇಳಿದ್ರಲ್ಲ, ಅದೇ ಎಚ್ ಸಿ ಬಾಲಕೃಷ್ಣ ಇವತ್ತು ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಅಭ್ಯರ್ಥಿ ಆಯ್ಕೆನೇ ಕ್ರಿಟಿಕಲ್ ಇಲ್ಲ ಏನಿಲ್ಲ ಸರ್, ಅಭ್ಯರ್ಥಿ ಸುರೇಶ್ ಅವ್ರನ್ನ ಎದುರಿಸುವಂತ ಅಭ್ಯರ್ಥಿ ಇಲ್ಲ ಅಲ್ಲಿ. ಯಾಕಂದ್ರೆ ಕೇಳಿ ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಒಬ್ಬ ಲೋಕಸಭಾ ಸದಸ್ಯನು ಕೂಡ ಜನಸಾಮಾನ್ಯರ ಜೊತೆ ಬೆರೆತು ಕೆಲಸ ಮಾಡಬಹುದು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿರ್ತಕ್ಕಂಥವ್ರು ಡಿ ಕೆ ಸುರೇಶ್ರವರು. ಚರ್ಚೆಗೆ ಬರೋದಾದರೆ ಯಾರಾದರೂ ಕೂಡ ಅಭ್ಯರ್ಥಿ ಆಗುವಂಥವ್ರು ಚರ್ಚೆ ಬರೋದಾದರೆ ಅವರು ಲೋಕಸಭಾ ಸದಸ್ಯರಾದಮೇಲೆ ಅವರ ವ್ಯಾಪ್ತಿನಲ್ಲಿ ಏನೇನು ಕಾಮಗಾರಿಗಳನ್ನ ಮಾಡಿಸಿದ್ದಾರೆ ಅಂತೇಳಿ ನಾವು ಚರ್ಚೆ ಮಾಡ್ತೀವಿ. ಅವ್ರು ಯಾರಾದರೂ ಬಂದು ಚರ್ಚೆ ಮಾಡೋದಾದರೆ ಮಾಡಲಿ, ಸಾರ್ವಜನಿಕವಾಗಿ ಗೊತ್ತಾಗಲಿ ಒಬ್ಬ ಲೋಕಸಭಾ ಸದಸ್ಯರು ಯಾವ ರೀತಿ ಕೆಲಸ ಮಾಡ್ಬೋದು ಅಂತ. ಅದರಿಂದ ಪಾಪ ಅವರ ಇನ್ನೂ ಹುಡುಕ್ತಾವ್ರ ಅಭ್ಯರ್ಥಿಗಳನ್ನ ನೋಡೋಣ. ಸರ್, ನೀವು ಕೂಡ ಬಿಜೆಪಿಯಲ್ಲಿ ಇದ್ರಿ, ಜೆ ಡಿ ಎಸ್ ಅಲ್ಲೂ ಕೂಡ ಇದ್ರಿ, ಈ ಮೈತ್ರಿ ಒಂದೊಂದು ಆಗುತ್ತಾ ಅಥವಾ ಅಭ್ಯರ್ಥಿ ಆಯ್ಕೆನೇ ಕ್ರಿಟಿಕಲ್ ಆಗುತ್ತೆ ಹೆಂಗೆ ಸರ್? ಇಲ್ಲಿ ಅಭ್ಯರ್ಥಿಯೇ ಇಲ್ಲ ಕಣ್ರಿ, ಕ್ರಿಟಿಕಲ್ ಏನಾಯ್ತದೆ ಇಲ್ಲಿ? ವರ್ಕೌಟ್ ಆಗಲ್ಲ ನಮ್ಮ ಡಿ ಕೆ ಎಸ್ ಅವರು ಸುರೇಶ್ ಅವ್ರ ವಿರುದ್ಧ ಇದು ವರ್ಕೌಟ್ ಆಗಲ್ಲ. ಯಾಕಂದರೆ ಸಾರ್ವಜನಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಬೆಂತಡ್ತಕ್ಕಂಥದ್ದು ಈ ಜಿಲ್ಲೆಯ ಜನಗಳ ಗುಣ, ಅದಕ್ಕೆ ನಮ್ಗೆ ಬೆಂತಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಐತೆ. ನಾವು ಖಂಡಿತ ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ. ಇಲ್ಲ ಏನಿಲ್ಲ ಸರ್, ಅಭ್ಯರ್ಥಿ ಸುರೇಶ್ ಅವ್ರನ್ನ ಎದುರಿಸುವಂಥ ಅಭ್ಯರ್ಥಿ ಇಲ್ಲ ಅಲ್ಲಿ. ಯಾಕಂದ್ರೆ ಕೇಳಿ ನಾನು ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಒಬ್ಬ ಲೋಕಸಭಾ ಇವಾಗ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್, ಇವತ್ತು ಮತ್ತೆ ಎಚ್ ಸಿ ಬಾಲಕೃಷ್ಣ ಆಡಿರುವಂತಹ ಮಾತು ಏನ್ ವಿವಾದ ಆಗ್ತಾ ಇದೆ, ಏನ್ ಹೇಳಿದ್ದಾರೆ ಅವರು ಇವತ್ತು? ಅಂದ್ರೆ ಬಿಜೆಪಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಅನುದಾನವನ್ನ ತಾರತಮ್ಯ ಮಾಡ್ತಾರೆ ಹೇಳಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಇದೆ 7ನೇ ತಾರೀಕು ದೆಹಲಿಯಲ್ಲಿ ಕಾಂಗ್ರೆಸ್ನ ಎಲ್ಲಾ ನಾಯಕರು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಕೂಡ ಈಗ ಮುಂದಾಗಿರುವಂತದ್ದು. ಆ ಸಂದರ್ಭದಲ್ಲಿ ಮಾಗಿಯ ಶಾಸಕ ಬಾಲಕೃಷ್ಣ ಒಂದು ವಿವಾದಾತ್ಮಕ ಹೇಳಿಕೊಟ್ಟಿರುವಂತದ್ದು ಅಂದ್ರೆ, ನಾವು ಪ್ರತಿಭಟನೆಯನ್ನ ಮಾಡಿ ಆದ್ರೂ ಬಿಜೆಪಿ ಅವರು ಬುದ್ಧಿ ಕಲಿತಾರ ನೋಡ್ಬೇಕು. ಯಾಕಂತಂದ್ರೆ ಬಿಜೆಪಿಯ ಯಾವ ಒಬ್ಬ ಸಂಸದರು ಕೂಡ ಗಂಡ್ಸಲ್ಲ, ಅವರು ನಮ್ಮ ಪ್ರತಿಭಟನೆಯನ್ನು ನೋಡಿ ಅವರು ಕೂಡ ಕೇಂದ್ರದ ಬಳಿ ಮನವಿಯನ್ನ ಮಾಡಬೇಕು ಅಂದ್ರೆ ನಮ್ಮ ರಾಜ್ಯದ ಪಾಲನ್ನ ಕೇಳಲಿಕ್ಕೆ ಮನವಿಯನ್ನ ಮಾಡಬೇಕು. ಕೇವಲ ನರೇಂದ್ರ ಮೋದಿ ಅವರ ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಂಡು ಬರೋದಲ್ಲ, ಕೇವಲ ಟಿ ಐ ಡಿ ಎನ್ನ ತೆಗೆದುಕೊಂಡು ಅಂದ್ರೆ ಸಂಸತ್ನಲ್ಲಿ ಹೋಗಿ ಅಟೆಂಡೆನ್ಸ್ ಅನ್ನ ಹಾಕಿ ಬರೋದಲ್ಲ, ಅವರು ಕೂಡ ಹೋರಾಟವನ್ನ ಮಾಡಬೇಕು. ಜೊತೆಗೆ ಅಂದ್ರೆ ಇಲ್ಲಿ ಯಾರು ಕೂಡ ಗಂಡಸ್ತಿಗಳಲ್ಲ, ಎಲ್ಲರೂ ಕೂಡ ಶೋಪೀಸ್ಗಳಾಗಿದ್ದಾರೆ. ಬಿಜೆಪಿಯ ಸಂಸದರು ಜೊತೆಗೆ ಮಂತ್ರಿಗಳು ಕೂಡ ಒಂದ್ ರೀತಿ ಶೋಪೀಸ್ಗಳಾಗ್ಬಿಟ್ಟಿದ್ರು. ಹಾಗಾಗಿ ನಮ್ಮ ಹೋರಾಟವನ್ನು ನೋಡಿ ಆದ್ರೆ ಅವರು ಬುದ್ಧಿ ಕಲಿಬೇಕು. ನಾವು ನಮ್ಮ ಹಕ್ಕನ್ನ ಕೇಳ್ತಾ ಇದೀವಿ ಅಂದ್ರೆ ಪದೇ ಪದೇ ನಮಗೆ ತಾರತಮ್ಯ ಆಗ್ತಾ ಇದೆ, ಹಾಗಾಗಿ ನಮ್ಮ ಹಕ್ಕನ್ನ ಕೇಳ್ತಾ ಇದೀವಿ. ಆ ನಿಟ್ಟಿನಲ್ಲಿ ನಾವು ಎಲ್ರೂ ಕೂಡ ಕಾಂಗ್ರೆಸ್ ನಾಯಕರು ಎಲ್ರು ಕೂಡ ಹೋರಾಟವನ್ನ ಮಾಡ್ತೀವಿ. ಅದಕ್ಕೆ ಬಿಜೆಪಿಯ ನಾಯಕರನ್ನು ಕೂಡ ಆಹ್ವಾನ ಮಾಡಿದ್ವಿ. ದೇವೇಗೌಡರು ಕುಮಾರಸ್ವಾಮಿ ಸೇರಿದಂತೆ ಎಲ್ಲಾ ನಾಯಕರು ಒಗ್ಗಟ್ಟಾಗಿ ನಮ್ಮ ಹಕ್ಕನ್ನ ಕೇಂದ್ರ ನಾಯಕರ ಮುಂದೆ ಇಡಬೇಕಾಗಿದೆ. ಹಾಗಾಗಿ ನಮ್ಮ ಹೋರಾಟವನ್ನು ಎಲ್ಲವನ್ನೂ ನೋಡಿ ಬಿಜೆಪಿಯ ನಾಯಕರು ಅಂದ್ರೆ ಗಣಸಾಗ್ತಾರ, ಸಂಸದರು ಯಾರು ಕೂಡ ಗಣಸಿಲ್ಲ, ಹೀಗಾಗಿ ಗಣಸಾಗ್ತಾರ ಅನ್ನೋ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು ಅಂತಂದ್ರೆ, ಪದೇ ಪದೇ ಬಾಲಕೃಷ್ಣ ಅವರು ಈ ರೀತಿ ಒಂದು ಸ್ಟೇಟ್ಮೆಂಟ್ ಅದನ್ನ ಕೊಟ್ಟು ವಿವಾದಾತ್ಮಕ ಸಿಲುಕ್ತಾ ಇರುವಂತದ್ದು ಪ್ರಣೋದ್.